ಇವತ್ತಿನ ಗ್ರಹಣ ಕೌತುಕ ಸಾಕಷ್ಟು ಅಧ್ಯಯನಶೀಲವಾಗಿಯೂ ಇರುತ್ತೆ. ಸೊ ಜ್ಯೋತಿರ್ವಿಜ್ಞಾನದಲ್ಲಿ ಇದನ್ನ ಯಾವ ರೀತಿಯಾಗಿ ನೋಡ್ತೀವಿ, ಜೊತೆಗೆ ವಿಜ್ಞಾನದಲ್ಲಿಯೂ ಕೂಡ ನಾವು ಇದನ್ನ ಸಾಕಷ್ಟು ಒಂದು ಅಧ್ಯಯನದ ವಸ್ತುವಾಗಿ ನೋಡ್ತೀವಿ. ಅನೇಕಾನೇಕ ವರ್ಷಗಳ ಹಿಂದೆಯೇ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹವಾಗಿದ್ದಾವೆ. ಯಾಕೆಂದರೆ ವರಾಹಿ ಮಿಹಿರಾಚಾರ್ಯರ ಒಂದು ಬಣ್ಣನೆ, ಜೊತೆಗೆ ಅವರ ಒಂದು ಭವಿಷ್ಯ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಸೊ ಅದರ ಜೊತೆಗೆ ವಿಜ್ಞಾನದ ಲೇಪನವನ್ನು ಹೇಳುವಂಥದ್ದಾದರೆ ಬರಿಗಣ್ಣಿನಿಂದ ನೋಡಬಾರ್ದು, ಮತ್ತು ಇದು ಅಧ್ಯಯನಕ್ಕೂ ಕೂಡ ಸಹಾಯ ಆಗುತ್ತೆ, ಜ್ಯೋತಿರ್ವರ್ಷಗಳ ಬಗ್ಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಇನ್ನೂ ಕೂಡ ವಿಜ್ಞಾನದ ಸಂಶೋಧನೆಗಳು ನಡೀತಾ ಇದ್ದಾವೆ ಖಗೋಳದ ಬಗ್ಗೆ. ಸೊ ಒಟ್ಟಾರೆಯಾಗಿ ತಾವು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಅಂತ? ಈ ಕಂಕಣ ಸೂರ್ಯಗ್ರಹಣ ಅಂತ ಅಷ್ಟೇ ಅಲ್ಲ, ಎಲ್ಲ ಸೂರ್ಯಗ್ರಹಣಗಳು ಅಥವಾ ಅಂದರೆ ಈ ಆಕಾಶಕಾಯಗಳ ರಹಸ್ಯ ಏನು ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ನಾವೇನ್ ತಿಳ್ಕೊಂಡಿದ್ದೇವೆ ಅಂತಂದ್ರೆ ಮನುಷ್ಯನ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥವೇ ಈ ಗ್ರಹಗಳು ನಕ್ಷತ್ರಗಳು. ಹೀಗಾಗಿ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ನಮ್ಮ ಬದುಕು ರೂಪಿತವಾಗಿದೆ ಅಂತ ಜನ ಅನೇಕ ಮೌಢ್ಯಗಳಿಗೆ ಶರಣಾಗ್ತಾ ಇದ್ದಾರೆ. ಹೀಗಾಗಿ ಮೌಢ್ಯ ಅಂತಕ್ಕಂಥದ್ದು ಆಧುನಿಕವಾಗಿ ಎಲ್ಲ ಕಡೆ ಹರಡ್ತಕ್ಕಂಥ ಒಂದು ಕಾಯಿಲೆ ಇದ್ದಂಗೆ ಆಗಿದೆ ಅದು. ಹಾಗಾಗಿ ಪ್ರಕೃತಿಯಲ್ಲಿ ಏನೇನು ವಿಸ್ಮಯಗಳು ನಡೀತಾ ಇದೆ ಆ ಪ್ರಕೃತಿಯ ಎಲ್ಲ ವಿಸ್ಮಯಗಳನ್ನು ನಾವು ನೋಡಬೇಕು. ಈಗ ಆರ್ಯಭಟ ಇರ್ಬೋದು, ಭಾಸ್ಕರಾಚಾರ್ಯ ಇರ್ಬೋದು, ವರಾಹಿ ಮಿಹಿರ ಇರ್ಬೋದು, ಕೇಪ್ಲರ್ ಇರ್ಬೋದು, ಇಂಥ ಎಲ್ಲ ಹಳೆಯ ಕಾಲದ ಅಥವಾ ಪುರಾತನ ಕಾಲದ ಏನು ಖಗೋಳ ವಿಜ್ಞಾನಿಗಳಿದ್ದರು ಅವ್ರು ಏನೇನು ಬರೆದಿಟ್ಟಿದ್ದಾರೆ ಅವೆಲ್ಲವೂ ಕೂಡ ಅಪ್ಪಟ ಸತ್ಯ. ಆದರೆ ಆ ಅಪ್ಪಟ ಸತ್ಯದ ಜೊತೆಗೆ ಈ ಹುಸಿ ಸತ್ಯಗಳು, ಹುಸಿ ವಿಜ್ಞಾನ ಯಾವಾಗ ಸೇರ್ಕೊಳ್ತೋ ಗೊತ್ತಿಲ್ಲ. 1980 ಬೆಂಗಳೂರಿನ ಮಧ್ಯದಲ್ಲಿಯೇ ಕಪ್ಪು ಕತ್ತಲೆ ಕವಿದು ಜನಗಳು ಮನೆ ಬಾಗಿಲು ಹಾಕೊಂಡು ಆ ಗ್ರಹಣವನ್ನು ನೋಡಲಿಲ್ಲ. 80 ನಂತರದ ಗ್ರಹಣಗಳು, ಒಂದು 4-5 ಗ್ರಹಣಗಳು ಭಾರತದಲ್ಲಿ ನಡೆದಿದೆ. ಅದರಲ್ಲೂ ಕೂಡ 2019 December 26 ನಡೆದಂತ ಕಾಸರಗೋಡು ಮತ್ತು ಮಂಗಳೂರಿನ ಕಂಕಣ ಸೂರ್ಯಗ್ರಹಣ ಅತ್ಯಂತ ಪ್ರಮುಖವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ದೇಶ ವಿದೇಶಗಳ ಜನ ನಮ್ಮ ದೇಶಕ್ಕೆ ಬಂದು ಈ ಕಂಕಣ ಸೂರ್ಯಗ್ರಹಣವನ್ನು ವೀಕ್ಷಣೆ ಮಾಡಿದ್ರು. 80 ಕಾರವಾರದಲ್ಲಿ ಒಂದು ಖಗ್ರಾಸ ಸೂರ್ಯಗ್ರಹಣ ನಡೀತು. ಆವಾಗಲೂ ಕೂಡ ಜರ್ಮನಿಯಿಂದ, ಅಮೆರಿಕದಿಂದ, ಫ್ರಾನ್ಸಿಂದ ಜನಗಳು ಬಂದು ಆ ಗ್ರಹಣವನ್ನು ಕೂಡ ಆ ಗ್ರಹಣವನ್ನು ನೋಡದೆ ವಂಚಿತರಾದ್ವಿ ನಾವು. ಹೀಗಾಗಿ ಇನ್ನೂ ಕೂಡ 21st ಅಂತ ಹೇಳ್ತಾ ಇದ್ದೇವೆ ನಾವು, ವಿಜ್ಞಾನ ಯುಗ ಅಂತ ಹೇಳ್ತಾ ಇದ್ದೇವೆ. ಇನ್ನೂ ಕೂಡ ಜನಗಳು ಮನೆ ಬಾಗಿಲು ಹಾಕೊಂಡು ಈ ಗ್ರಹಣಗಳನ್ನ ನೋಡಲ್ಲ ಅಂತಂದ್ರೆ ಇದು ದುರಂತದ ಸಂಗತಿ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾರೆ, ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ದೇವೆ ನಾವು, ಮಂಗಳಯಾನ ಕೈಗೊಂಡಿದ್ದೇವೆ, ಬೇರೆ ಬೇರೆ ಉಪಗ್ರಹಗಳನ್ನ ಉಡಾವಣೆ ಮಾಡಿದ್ದೇವೆ, ಆಕಾಶದಲ್ಲಿ ಏನೆಲ್ಲ ಸಂಶೋಧನೆಗಳು ಆವಿಷ್ಕಾರಗಳು ಆಗಿದ್ರು ಕೂಡ ಈ ಮನುಷ್ಯ ಯಾಕೆ ಇನ್ನೂ ಗ್ರಹ ನಕ್ಷತ್ರಗಳನ್ನ ಆಧಾರವಾಗಿಟ್ಕೊಂಡು ಬದುಕ್ತಾ ಇದ್ದಾನೆ, ಯಾಕೆ ಇನ್ನೂ ಮೌಢ್ಯಗಳ ಹಿಂದೆ ಹೋಗ್ತಾ ಇದ್ದಾನೆ, ಯಾಕೆ ಇನ್ನೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ, ಇನ್ನೂ ಈ ಗ್ರಹಣಗಳನ್ನ ನೋಡದೇನೆ ಅನೇಕ ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರಗಳು ಅಥವಾ ಮಿಥುನ ನಕ್ಷತ್ರ ರಾಶಿಯವರಿಗೆ, ಕಟಕ ನಕ್ಷತ್ರ ರಾಶಿಯವರಿಗೆ ಏನೋ ದುರಂತ ಕಾದಿದೆ ಅಂತ ಅಲ್ಲಿ ಹೋಮ ಹವನ ಪೂಜಾ ಪುನಸ್ಕಾರಗಳು ಮಾಡ್ಕೊಳ್ತಾ ಈ ಗ್ರಹಣವನ್ನು ವೀಕ್ಷಣೆ ಮಾಡದೇನೆ ನಮ್ಮ ಮಕ್ಕಳಿಗೆ ನಾವು ವಂಚನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಸಾಕಷ್ಟು ಮಾಧ್ಯಮಗಳು, ಜ್ಯೋತಿರ್ವಿಜ್ಞಾನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ. ಓಕೆ, ವಿಜ್ಞಾನದಲ್ಲಿ ಜ್ಯೋತಿರ್ವಿಜ್ಞಾನ ತಾವು ಹೇಳಿದ್ರಿ, ಜ್ಯೋತಿರ್ವಿಜ್ಞಾನ ಇಲ್ಲ, ಒಂದೇ ಒಂದು ವಿಜ್ಞಾನ ಸಬ್ಜೆಕ್ಟು ಖಗೋಳ ವಿಜ್ಞಾನ, ಆಸ್ಟ್ರಾನಮಿ ಅಂತ ಇರ್ತಕ್ಕಂಥದ್ದು. ಓಕೆ, ಖಗೋಳ ವಿಜ್ಞಾನ ಇದೆ ಮತ್ತು ಆಸ್ಟ್ರೋಫಿಸಿಕ್ಸ್ ಅಂತ ಇದೆ, ಖಗೋಳ ವಿಜ್ಞಾನ ಅಂತ ಇದೆ. ಓಕೆ, ಅವೆರಡರ ಮೂಲಕ ನಾವು ಆಕಾಶವನ್ನ ಭೇದಿಸಿದ್ದೇವೆ ನಾವು. ಆಕಾಶದ ಎಲ್ಲ ಗ್ಯಾಲಕ್ಸಿಗಳನ್ನ, ನಿಹಾರಿಕೆಗಳನ್ನ, ಗ್ರಹ ನಕ್ಷತ್ರಗಳನ್ನ, ಧೂಮಕೇತುಗಳನ್ನ, ಕ್ಷುದ್ರ ಗ್ರಹಗಳನ್ನ ಎಲ್ಲದರ ಮಾಹಿತಿಗಳು ಕೂಡ ನಮ್ಮ ಹತ್ರ ಇವೆ. ಎಲ್ಲವುಗಳ ಫೋಟೋಗ್ರಾಫ್ಗಳು ಕೂಡ ನಮ್ಮಲ್ಲಿವೆ. ಇನ್ನೂ ಕೂಡ ನಾವು ಈ ಸೂರ್ಯಗ್ರಹಣ ಸಂದರ್ಭದಲ್ಲಿ ಅಲ್ಲಿ ವಿಷಪೂರಿತ ಅನಿಲಗಳು ಭೂಮಿ ಬರುತ್ತೆ, ನೀರನ್ನ ವಿಷಪೂರಿತ ಮಾಡುತ್ತೆ, ನಮ್ಮ ಮನೇಲಿ ಇಟ್ಟಿರ್ತಕ್ಕಂಥ ಆಹಾರವನ್ನ ವಿಷಪೂರಿತ ಮಾಡುತ್ತೆ ಅಂತ ತಿಳ್ಕೊಂಡು ಈ ಗ್ರಹಣವನ್ನ ನೋಡದೇನೆ ಜನ ವಂಚನೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಬಹಳ ಮುಖ್ಯವಾಗಿ ಇಲ್ಲಿ ಎರಡು ರೀತಿಯ ಜನಗಳಿದ್ದಾರೆ. ಎರಡು ರೀತಿಯ ಜನಗಳು ಅಂತಂದ್ರೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ಜನಸಾಮಾನ್ಯರು ಅಂತ ಹೇಳ್ಬೋದು, ಇನ್ನೊಂದು ಸುಶಿಕ್ಷಿತರು, ಅದು ಪದವಿ ಮಾಡಿರ್ಬೋದು, ಓದಿರೋರು. ಓದಿರೋರು ಕೂಡ
ಅವರು ಭೌತಶಾಸ್ತ್ರದ ಮೇಸ್ಟ್ರು, ತರಗತಿಯಲ್ಲಿ ಖಗೋಳ ವಿಜ್ಞಾನದ ಪಾಠ ಮಾಡ್ತಾರೆ, ಗ್ರಹಣದ ಪಾಠ ಮಾಡ್ತಾರೆ. ಆದ ಗ್ರಹಣದ ದಿನಾನೇ ಅವರು ರಜೆ ಹಾಕಿ ಮನೆಯಲ್ಲಿ ಇರ್ತಾರೆ. ಹೀಗಾಗಿ ಇಂಥ ಅನೇಕ ವಿರೋಧಾಭಾಸಗಳು ನಮ್ಮ ಮೇಸ್ಟ್ರುಗಳಲ್ಲಿ ಕೂಡ ಇದ್ದಾವೆ. ಹಾಗಾಗಿ ಈ ಪಾಠ ಮಾಡ್ತಕ್ಕಂತ ಮೇಸ್ಟ್ರುಗಳು ಇವತ್ತಿನ ದಿನ ನಾವೇನು ಖಗೋಳ ವಿಜ್ಞಾನವನ್ನು ತಿಳ್ಕೊಂಡಿದ್ದೇವೆ, ನಮ್ಮ ಕೆಲಸ ಏನು ಅಂತಂದ್ರೆ ನಾವು ಖುದ್ದು ನಾವು ಮನೆಯಿಂದ ಹೊರಗಡೆ ಬಂದರೂ ಈ ಗ್ರಹಣವನ್ನ ವೀಕ್ಷಣೆ ಮಾಡಬೇಕು, ಮತ್ತೆ ಎಲ್ಲರಿಗೂ ಕೂಡ ಗ್ರಹಣವನ್ನ ನೋಡೋದಕ್ಕೆ ನಾವು ಅವರಿಗೆ ಪ್ರಚೋದನೆ ಮಾಡಬೇಕು. ಮಕ್ಕಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಎಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಿ ಈ ಗ್ರಹಣ ನೋಡೋದಕ್ಕೆ ಪ್ರಚೋದನೆ ಮಾಡತಕ್ಕಂತ ಕೆಲಸ ನಮ್ಮಿಂದ ಆಗ್ಬೇಕು. ಮತ್ತೆ ಗ್ರಹಣದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ನಾವು ಮಾಡಬಹುದು. ಈಗ ಗ್ರಹಣ ನಡೀತಾ ಇದೆ, ಈಗ ಗ್ರಹಣ ಒಂದು 10-15% ಗ್ರಹಣ ಹಿಡಿದಿದೆ. ಈಗ ಅದನ್ನ ನಾವು ಕನ್ನಡಕದ ಸೌರ ಕನ್ನಡಕದ ಮೂಲಕ ಗ್ರಹಣವನ್ನ ವೀಕ್ಷಣೆ ಮಾಡೋದು, ಯಾವ ರೀತಿ ಆ ಗ್ರಹಣ ಕಾಣಿಸ್ತಾ ಇದೆ, ಸೂರ್ಯ ಯಾವ ರೀತಿ ಕಾಣಿಸ್ತಾ ಇದ್ದಾನೆ, ಇಂತ ಅನೇಕ ಅಧ್ಯಯನಗಳು ನಮಗೆ ಸಹಾಯ. ಸರ್, ಮತ್ತೆ ನಿಮ್ ಜೊತೆ ಮಾತನಾಡ್ತೇನೆ, ಯಾಕೆಂದ್ರೆ ವಿಜ್ಞಾನ ಮತ್ತು ಏನು ಜ್ಯೋತಿಷ್ಯ ಇದರ ಎರಡರ ಮಧ್ಯೆ ಮನುಷ್ಯನ ಜೀವನ ಎರಡೂ ನಡೀತಾ ಇದೆ. ವೈಜ್ಞಾನಿಕ ಟೆಂಪರ್ ಅಂದ್ರೆ ಸೈಂಟಿಫಿಕ್ ಟೆಂಪರ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಕೂಡ ಬಳಸ್ಕೊಳ್ಬೇಕಾಗುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ. ಹಾಗೆ ನಂಬಿಕೆಗೂ ಕೂಡ ನಾವು ಪಾತ್ರರಾಗಬೇಕಾಗುತ್ತೆ, ನಂಬಿಕೆಗೂ ಕೂಡ ನಾವು ಬೆಲೆಯನ್ನು ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಗ್ರಹಣದ ಪ್ರಭಾವ, ಗ್ರಹಣದ ಕೌತುಕ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿರುತ್ತೆ. ಇದು ರುಟೀನ್ ವರ್ಕ್, ನಾವು ಹೇಗೆ ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನಾವು ಕಚೇರಿಗೆ ಹೊರಡ್ತೀವೋ ಹಾಗೆಯೇ ಸೂರ್ಯಚಂದ್ರರ ಕೆಲಸಗಳು, ಹಾಗೆಯೇ ಅವರು ದಿನ ಸೂರ್ಯೋದಯವಾಗುತ್ತೆ, ಸೂರ್ಯಾಸ್ತವಾಗುತ್ತೆ, ಅವರ ಅಕ್ಷದ ಮೇಲೆ ಅವರು ಸುತ್ತುತ್ತಾ ಇರ್ತಾರೆ, ಅವರ ಕೆಲಸವನ್ನು ಪ್ರತಿನಿತ್ಯ ಅವರು ಮಾಡ್ತಾ ಇರ್ತಾರೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಇನ್ನೇನಾದರೂ ನಾವು ಅಂದ್ಕೊಳ್ಳುವಂಥದ್ದಾದರೆ ನಮಗೆ ನೇರವಾದಂತಹ ಕೆಡುಕುಗಳನ್ನು ಮಾಡೋದಕ್ಕೆ ಸೂರ್ಯ ಕೂಡ ದೇವರಿದ್ದಾಗೆ, ಸೂರ್ಯನು ಸೂರ್ಯದೇವರು, ಸೂರ್ಯ ತನ್ನ ಮಕ್ಕಳ ಮೇಲೆ ಅಂದರೆ ಮನುಷ್ಯರ ಮೇಲೆ ಯಾವುದೇ ರೀತಿಯಾದಂಥ ಕೆಡಕನ್ನು ಉಂಟು ಮಾಡೋದಿಲ್ಲ ಅನ್ನುವಂಥ ನಂಬಿಕೆ, ಆ ನಂಬಿಕೆಗೂ ಕೂಡ ನಾವು ಅದನ್ನು ಹೆಚ್ಚಾಗಿ ನಂಬಬೇಕಾಗುತ್ತೆ ಆ ಒಂದು ವಿಚಾರವನ್ನು ಕೂಡ ಅಂತ. ಸೊ ಇದೇನಿದ್ರು ಕೂಡ ನೆರಳು ಬೆಳಕಿನ ಆಟ. ಸೊ ಇಬ್ಬರ ಮಧ್ಯೆ ಒಬ್ಬರು ಅಡ್ಡ ಬಂದಾಗ ಆ ಕಡೆ ಇರೋರು ಕಾಣೋದಿಲ್ಲ. ಸೊ ಅದೇ ರೀತಿಯಾದಂತಹ ಒಂದು ಛಾಯೆ, ಆ ಛಾಯೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ವಿಜ್ಞಾನ ಹೇಳುವಂಥದ್ದು ಒಂದು ದೃಷ್ಟಿಕೋನ, ಜೊತೆಗೆ ಜ್ಯೋತಿಷ್ಯ ಮತ್ತು ಇತರೆ ವಿಚಾರಗಳು ಹೇಳುವಂಥದ್ದು ಒಂದು ದೃಷ್ಟಿಕೋನ. ಆದರೆ ಎರಡನ್ನೂ ಕೂಡ ನಾವು ವಿಚಾರವನ್ನು ತಿಳಿದುಕೊಳ್ಬೇಕಾಗುತ್ತೆ, ನಮಗೆ ಯಾವುದು ಆಸ್ಪದ ಕೊಡುತ್ತೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದು ಹಾಸುಹೊಕ್ಕಾಗಿರುತ್ತೆ, ಸೊ ಅಂತಹದ್ದನ್ನು ನಾವು ಹೆಚ್ಚಿಗೆ ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥದ್ದು.